ಬಾಗಲಕೋಟೆ ಹೊಂಟಿವ್ರಿ, ಪಂಚರ್ ಆಗ್ಯದ ಪಾಪ. ಮುದ್ದು ಕೂಸು, ಬಟ್ಟೆ ಇಟ್ರೆ ಚೀಪ್ ತಾನೆ. ನಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಿಮ್ದು ಭಂಡಾರಿ ಕನ್ನಡ ಮೀಡಿಯಂ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಇದ್ರೆ ನಮ್ ಇಂಗ್ಲಿಷ್ ಜೊತೆ ಕನ್ನಡ ಕಲಿಸ್ಕೊಡ್ತಿದ್ವಿ. ಕಾರ್ತಿಕ್ ಜಗ್ಗಿದ್ರಿ ಇದನ್ನ. ಏನದು ಚಾವಿ ಡಿಕ್ಕಾಗಿಟ್ಟು ಲಾಕ್ ಮಾಡ್ಬಿಟ್ಟಿದ್ದು, ಚಾವಿ ಡಿಕ್ಕಾಗಿಟ್ಟು ಲಾಕ್ ಮಾಡ್ಬಿಟ್ಟಿದ್ದು, ಚಾವಿ ಡಿಕ್ಕಾಗಿಟ್ಟು ಲಾಕ್ ಮಾಡ್ಬಿಟ್ಟಿದ್ದು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಸ್ವಾಗತ ಸುಸ್ವಾಗತ ಹೊಚ್ಚ ಹೊಸ ವ್ಲಾಗಿಗೆ. ಈ ವ್ಲಾಗ್ನಾಗ ಏನದಪ್ಪ ಅಂತಂದ್ರೆ, ಬಾಗಲಕೋಟೆ ಹೊಂಟಿವ್ರಿ. ಫಸ್ಟ್ ಟೈಮ್ ಬಾಗಲಕೋಟೆದಾಗ ಶೋ ಆಗ್ಲಿಕ್ಕೆ ಅಂದ್ರೆ, ಒಂದು ಕಾಲೇಜ್ ಇವೆಂಟಿಗೆ ನನಗೆ ಇನ್ವೈಟ್ ಮಾಡ್ಯಾರ. ಅಲ್ಲಿ ಒಂದು ಸಣ್ಣ ಪರ್ಫಾರ್ಮೆನ್ಸ್ ಅದ ನಂದು. ಆಮೇಲೆ ಭಾಳ ಎಕ್ಸೈಟ್ ಆಗಿ ನಾನು ಎಲ್ಲರಿಗೂ ಮೀಟ್ ಆಗಲಿಕ್ಕೆ, ಯಾಕಂದ್ರೆ ಹೊಸ ಹೊಸ ಊರಿಗೆ ಹೊಸ ಹೊಸ ಮಂದಿನ ಮೀಟ್ ಆಗುದು ಅಂತಂದ್ರೆ ಒಂದು ಟೈಪ್ ಖುಷಿ ರೀ. ನಾವು ಹೆಂಗೆ ಹೊಂಟಿವಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಕ್ಷನ್ ಕಾರ್ ತೊಗೊಂಡಿವ್ರಿ, ದ ಸೂಪರ್ ಸುಪೀರಿಯರ್ ಕಾರ್ ಆ್ಯಂಡ್ ಫಾಸ್ಟೆಸ್ಟ್ ಕಾರ್ ಇನ್ ದಿ ವರ್ಲ್ಡ್. ನಂಗೆ ಭಾಳ ಸೇರ್ತದ ರೀ ಕಾರ್, ನನ್ನ ಲವ್ಲಿ ಕಾರ್ ಇದೆ ಆ್ಯಕ್ಚುಲಿ ನಂದು. ಅಲ್ಲಿ ಭೂಷಣ ಇದ್ದಾನೆ, ಭೂಷಣ ಡ್ರೈವಿಂಗ್ ಮಾಡ್ತಾನೀಗ. ಕಾರ್ತಿಕ್ ಒಬ್ಬ ಬರ್ಲಿಕ್ಕತ್ತಾನ ಡಿಒಪಿ, ಯಾಕಂತಂದ್ರ ಎಲ್ಲ ಶೂಟ್ ಗೀಟ್ ಮಾಡ್ಲಿಕ್ಕೆ ಬೇಕಲ್ರಿ. ಅವನು ಕರ್ಕೊಂಡು ಹೊಂಟಿವಿ, ಆಮೇಲೆ ಒಟ್ಟ ಎಲ್ಲರೂ ಕೂಡಿ ಹೊಂಟಿವಿ. ಏನು ಗಾಡಿ ಅನ್ನೋದು ಬಚ್ಚಲಾಗ್ಯದ್ರಿ, ಯಾಕಂತಂದ್ರೆ ಇಂಥವೆಲ್ಲ ಮಾತಾಡ್ಬಿಡ್ರೆ. ಇದು ನಂದು ಲವ್ ಲ್ಯಾಂಗ್ವೇಜ್ ಇದು, ಅಂದ್ರೆ ರೋಸ್ಟ್ ಮಾಡಿದ್ರೆ ನಾ ಈ ಕಾರ್ನ ಅಷ್ಟು ಲವ್ ಮಾಡ್ತೇನೆ ಅಂತ. ಬೆಟರ್ ನಡೀತದ, ಲವ್ ಮಾಡಬೇಡ. ಹೇಟ್ ಇಸ್ ಗುಡ್ ಫಾರ್ ಮೀ ಅಂಡ್ ಫಾರ್ ಅಸ್ ಫಾರ್ ಅವರ್ ಕಾರ್. ಹೋಗಳು ಇನ್ನು ಬರೇ ಹೋಗಳು ಹೋಗಳ. ಗೈಸ್ ಸ್ಟೇರಿಂಗ್ ನೋಡ್ರಿ ಎಷ್ಟು ಗಿಚ್ಚದ ನೋಡ್ರಿ. ಅಲ್ಲಿ ಎವರೇಜ್ ಎಷ್ಟು ತೋರಿಸ್ಲಿತ್ತದ? ಎವರೇಜ್ ಎಷ್ಟು ತೋರಿಸ್ತದ? ಜೀರೋ ಜೀರೋ. ನಾವು ಡೀಸೆಲ್ ಇಲ್ರಿ ಇದ್ರೋಗ, ಈಗ ಹೋಗಿ ಡೀಸೆಲ್ ಹಾಕಿಸ್ಬೇಕಾಗ್ಯದ. ನಾವೆಲ್ಲರೇ ಹೋಗ್ತೀವಿ ಅಂತಂದ್ರೆ ಒಂದು 108 ವಿಘ್ನಗಳು ಬಂದ ಬರ್ತಾವ್ರಿ. ಕಾರ್ತಿಕ್ ಇನ್ನೇನು ಹೋಗ್ಬೇಕು ಬೈ, ನನ್ನ ಕಾಲೇಜ್ ಫೀಸ್ ತುಂಬ ಬರ್ತೇನೆ ಬೈ ಅಂತ ಅವ ಅಲ್ಲಿ ಹೋಗ್ಯಾನ. ಇನ್ನೇನು ಬಿಡ್ಬೇಕು, 4 ರಿಕ್ಷ ಹೋದ ಇಲ್ಲಿಂದ. ಎಷ್ಟು 3 ತಾಸು ಬೇಕು? ಎಷ್ಟಾತ ಈಗ? ಒಂದೂವರಿ ಆತ್ರಿ. ಈಗ ನೀವು ಅಣ್ಣ ಅಲ್ಲಿ ಎಕ್ಸಾಮ್ ಫೀಸ್ ತುಂಬಲಿಕ್ಕೆ ಹೋಗ್ಯಾನ. ಮೇಲೆ ಶಾರ್ಟ್ ಏನಾಗ್ಯದಂದ್ರೆ ಗಾಡಿದು ಹವಾ ಹೋಗ್ಬಿಟ್ಟದ್ರಿ. ಇಲ್ಲಿಂದ ಬಿಡುದು ಒಂದು 2 ಆಗ್ತಂತಿ, ಆರಾಮ್ 2 ಆಗ್ತದ್ರಿ. 3, 4, 5 ಗಂಟೆ ತನಕ ಅಲ್ಲಿ ಹೋಗಿ ಮುಟ್ತೇವೆ. ಹುಡುಗರು ಹೊಯ್ಕೋತಿರ್ತಾರೆ ನಮ್ಮ ಹೆಸರಲ್ಲೇ ಗುರ್ತದೆ. ನಾ ಅನ್ಕೊಂಡಿದ್ದೆ ಬರೇ ಹವಾ ಹೋಗಿದಂತ, ಇಲ್ರಿ ಪಂಚರ್ ಆಗ್ಯದ. ಇಲ್ಲಿ ಮಳೆ ಹೋಗ್ಯದ ನೋಡ್ರಿ, ಇಲ್ಲಿ ಎಲ್ಲೋ ಇಲ್ಲಿ ನೋಡ್ರದ ಇಲ್ಲಿ ಕಾಣ ಸಿಗ್ತದೋ ಇಲ್ಲಿ ಹೋಗ್ತೈತಿಲ್ಲ, ಇಲ್ಲಿ ಮಳೆ ಇಲ್ಲಿ ಇಲ್ಲದ ಇಲ್ಲದ ಇಲ್ಲಿ ನೋಡ್ರಿ ಮಳೆ. ಪಂಚರ್ ತೆಗ್ಯಾವ್ರಿ ಇದಾರೋ ಇಲ್ಲೋ ಅಂತೇಳಿ. ಆಮೇಲೆ ಇಲ್ಲಿ ಜಾಸ್ತಿ ಬೈಕ್ ತೆಗಿತಾರಲ್ಲ ಅಕ್ಷ, ಅದು ಟ್ಯೂಬ್ಲೆಸ್ ಅದನ. ಟ್ಯೂಬ್ಲೆಸ್ ಇದ್ರೆ ಏನು ಇದದ ಅಡ್ವಾಂಟೇಜ್ ಅಂದ್ರೆ ಬರೀ ಅದನ್ನ ತುರುಕಿ ಬಿಡ್ತಾರ ಅದು, ಇದನ್ನ ಮುಗಿತು. ಅದೊಂದು ಚಲೋ ಅದ ರೀ. ಈಗ ನಶೀಬ ಕೊಟ್ಟ ಅದ ರೀ, ಖರೆ ಒಂದು ನಶೀಬ್ ಚಲೋ ಏನದ ಅಂತಂದ್ರೆ ಗಾಡಿ ಟ್ಯೂಬ್ಲೆಸ್ ಅದ, ಅದಕ್ಕೆ ಈಸಿ ಅದ. ಪಂಚರ್ ಫಿಕ್ಸ್ ಮಾಡಿವ್ರಿ ಈಗ ಪ್ರಾಬ್ಲಮ್. ಟೈರ್ ಎಲ್ಲ ಕಡೆ ಇದಾಗ್ಯ ನೋಡ್ರಿ. ಅದು ಏನಾಗ್ಯದ್ರಿ? ಹೋಗಿಲ್ಲ ಟೈರ್ ಹೊಸ ತಗೊಂಡದ ಹಾಕ್ಸ್ಬೇಕು. ಇಷ್ಟ ಬಹಳ 990 ನಾ ಬಾಗಲ್ ಕೊಟ್ಟು ಮುಟ್ಟುದನ ಡೇಂಜರ್ ಅನ್ಸಿತ್ತದಲ್ರಿ. ಬರೇ ಟೈಮ್ ಮಾಡಿಸ್ತೀವ. ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಏನು ಈಗ ಹೇಳಿನಿ 12 ಎಕ್ಸಾಮ್ ಫೀಸ್. ನಮ್ಮ ದೋಸ್ತ ಎಕ್ಸಾಮ್ ಫೀಸ್ ಕಟ್ಟದಂತ ಏನು ಫೇಲ್ ಆಗ್ಯಾನ್ರಿ ಮಂಚ. ಏ ಗೊತ್ತಿಲ್ಲ, ಎಲ್ಲರಿಗೆ ಎಲ್ಲರಿಗೆ ಪಾಸ್ ಆಗಿದೆ ಅಂತ ಹೇಳಿ ಎಕ್ಸಾಮ್ ಫೇಲ್ ಆಗಿದೆ ಕಟ್ ಆಗುತ್ತದೆ. ರಾಯಲ್ ಟ್ರೀಟ್ಮೆಂಟ್ ಗೈಸ್ ನೋಡ್ರಿ ಹೆಂಗ್ ತೆಗಿತಾರ. ಅವ್ ತೆಗೆದಿದ್ದ ನನ್ನ ಮೇಲೆ ಇರು ಅದೊಂದು ರೆಸ್ಪೆಕ್ಟಿಗೆ ನಾ ಬಾಳ ಅವ್ರಿಗೆ ಇದ್ದೇನಂತಲ್ಲ. ಬಾಗ್ಲ ಹಿಂದಿಂದ ಓಪನ್ ಆಗಿಲ್ರಿ, ಹೊರಗಿಂದ ಬಂದ್ ತೆಗಿಬೇಕು. 2006 ಮಾಡೆಲ್ ಅದ, 2024 ನಡ್ದದ. ಎಷ್ಟು ವರ್ಷ? 18 ವರ್ಷ ಆಯ್ತು ಬೈ ಗಾಡಿ ತಗೊಂಡ. ನಿನಗೆ ಅನಿಸ್ತದ ಇನ್ನು ಸುಬ್ರಹ್ಮಣ್ಯಂಗೆ ಹೋಗಿ ಬಂದೇನೆ ಬರೀ 4,000 ರೂಪಾಯಿದಾಗ ಡೀಸೆಲ್ದಾಗ. ವಿಚಾರ ಮಾಡಿ, ಇಂಥ ಗಾಡಿ ಯಾವ್ದು ಸಿಗೋದಿಲ್ಲ. ಈ ಶಿಟ್ ಇದಾದ್ರೂ ಗಾಡಿ ಮುಂದೆ ನೋಡಿದ 2 ಗಿರ್ದಾಗ ಯಾವ ಸಿದ್ರೆ ಹೇಳೋದಿಲ್ಲ, ನಮ್ದು ಗಾಡಿ 3 ಗಿರ್ದಾಗ ಆಯ್ತದ. ಇದಕ್ಕೆ ಹೊಯ್ಕೋದಂತ
ಇತ್ತು. ಇದಕ್ಕೇನಂತಾರ ಹೊಯ್ಕೊಳ್ಳೋದು, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಾ ದಡಿ ಇಂಗ್ಲಿಷ್ ಇಲ್ಲ, ನಾ ದಡಿ ಹಿಂದಿ ಇಲ್ಲ, ನಾ ದಡಿ ಕನ್ನಡ ಇಲ್ಲ. ಸ್ಕೂಲ್ ಸ್ಕೂಲ್ ಇಷ್ಟ ಇಷ್ಟ ಏನಂತಾರ ಅದಕ್ಕೆ ಇಷ್ಟ ಇಷ್ಟ ಇಂಪ್ಯಾಕ್ಟ್ ಮಾಡ್ತದ ಅಂತಂದ್ರ ಮನುಷ್ಯನ ಮೇಲೆ. ಏನ ನಿಮ್ ಸ್ಕೂಲ್ದಾಗ ಎಲ್ಲಾ ಟೀಚರ್ ಕನ್ನಡದಾಗ ಕಳಿಸ್ಬಿಡ್ತಾರ? ಹೌದೇನಿಲ್ಲ, ನಮ್ ಸ್ಕೂಲ್ದಾಗ ಇಂಗ್ಲಿಷ್ ಟೀಚರ್ ಕನ್ನಡ ಮಾತಾಡ್ತಿಲ್ಲ. ನಮ್ದು ಹಂಗ ಇಂಗ್ಲಿಷ್ ಕನ್ನಡ. ಅದೇ ನಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಿಮ್ದು ಭಂಡಾರಿ ಕನ್ನಡ ಮೀಡಿಯಂ ಸ್ಕೂಲ್, ನಮ್ ಇಂಗ್ಲಿಷ್ ಮೀಡಿಯಂ ಇದ್ರೆ ನಮ್ ಇಂಗ್ಲಿಷ್ ಟೀಚರ್ ಕನ್ನಡದಾಗ ಕಳಿಸ್ಕೊಡ್ತಿದ್ವಿ. ಅದು ಇಂಗ್ಲಿಷ್. ಊರಾಗ ಪಿ ಟಿ ಮಾಸ್ಟರ್ ಇಂಗ್ಲಿಷ್ ಬರಂಗಿಲ್ಲಪ್ಪ, ಅವನು ಫೋರ್ಸ್ಫುಲ್ ಇಂಗ್ಲಿಷ್ ಮಾತಾಡ್ತಾನೆ. ಇಲ್ಲಿ ಬರವ ಅದೇ ಟೋಕನ್ ಕೊಟ್ಟಿದ್ರು ನಮಗ, ಇಂಗ್ಲಿಷ್ ಮಾತಾಡಿದ ಟೋಕನ್ ಕೊಟ್ರ ಫೈನ್ ಅಂದಾಗ. ನಮ್ಮ ಸಂಟಾದ ಅಂಜಿಕೆ ನಾವ್ ಫೈನ್ ಕಟ್ಟಬೇಕಂತೇಳಿ ನಾವ್ ಬೇಕಂದ್ರ ಪಿ ಟಿ ಮಾಸ್ಟರ್ ಕಡೆ ಹೋಗೋರು, ಅವನಿಗೆ ಹಾಡಬೇಕ ಸಾರಿ ಹಾಕ್ಬೇಕಲ್ಲ, ಅವನ್ ಇಂಗ್ಲಿಷ ಬರಂಗಿಲ್ಲ ಪಿ ಟಿ ಮಾಸ್ಟರ್ ಹಿಂಗ್ ಬರಂಗಿಲ್ಲ. ಯಾ ವಿ ವಿಲ್ ಡೂ ನಾ ವಿಲ್ ಡೂ ಅಂತ ಅರ್ಥ ಮಾಡ್ದ ಅವನು ಬಟ್ಲರ್ ಇಂಗ್ಲಿಷ್ ಮಾತಾಡೋ. ಇಂತ ಇಂಗ್ಲಿಷ ಮಾತಾಡ್ತಿದ್ದೀವಪ್ಪ ನಾವು ಸ್ಕೂಲ್ದಾಗ. ನಡೀತದ ನನ್ಗತ್ತೀನಿ ನಂದು ಹಂಗ ಯಾ ಯಾ ಓಕೆ ಯಾ ಇಲ್ಲಿ ಬೆಳಗಾವಿಯಿಂದ ಲೋಕಾಪುರಕ್ಕ ಆಮೇಲೆ ಮುದೋಳಕ್ಕ ಬಾಗಲಕೋಟೆಗೆ ಹೋಗೋ ರೋಡ್ದಾಗ ಕರಮ್ಯಾದೇವಿ ದೇವಸ್ಥಾನ ಏನದಲ್ಲ, ಶ್ರೀ ವಡಿಕೇರಿ ಕರಮ್ಯಾದೇವಿ ದೇವಸ್ಥಾನ ಬೂದಿಗೊಪ್ಪ. ಇಲ್ಲಿ ಎಲ್ಲ ಬಸ್ಗಳು ಟ್ರಕ್ಗಳು ಯಾರು ಹೋಗೋರು ಇಲ್ಲಿ ನಿಂತು ನಮಸ್ಕಾರ ಮಾಡಿ ಹೋಗತ್ತಾರ. ನಾವು ಇಲ್ಲಿ ಬಂದಿದ್ವಿ, ನಮಸ್ಕಾರ ಮಾಡಿದ್ವಿ, ಆಶೀರ್ವಾದ ತೊಗೊಂಡ್ವಿ. ಈಗ ಹೊಂಟಿವ್ರಿ, ಈಗ ಬಾಗಲಕೋಟೆ ಶೋ ಎಲ್ಲ ಚಲೋ ಆಗಲಿ ಅಂತ ಬೇಡ್ಕೊಂಡ್ವಿ. ಜಯ್ ಸೌಂಡ್ಬಾಕ್ಸ್ ಬಾಧೆ ಯಾರು ಬೈಬೇಡು ಕಾರ್ತಿಕ್ ಜಗ್ಗಿದ್ರಿ ಅದನ್ನ ನೇಸರ್ಗಿ ಬಿಡ್ಲಿಕ್ ಹೋಗಿದ್ದು ರೀ ಕಾರ್ತಿಕಿಗೆ, ಅವನೇನ ಶೂಟ್ ಇತ್ತಂತ ಅವಾಗ ಡೋರ್ ಮುರ್ದೋದ, ಈಗ ಸ್ಪೀಕರ್ ಮುರ್ಲಿ, ಸ್ಪೀಕರ್ ಮುರ್ದ ಸುಳ್ಳ ನನ್ನ ಮೇಲೆ ಮಾಡಿ ಎಲ್ಲ ಜೋಡಿಸಿ ಸುಮ್ಮನೆ ಇರ್ತಾನಂತ ಹೇಳಿ ಎಲ್ಲ ನನ್ನ ಮೇಲೆ ಪಾಪ. ಮುದ್ದು ಕೂಸು ಬಟ್ಟಿಟ್ರೆ ಚೀಪ್ ತಾನೆ. ಇಲ್ಲೇ ಎರಗಟ್ಟಿಗೆ ನಿಲ್ಲಿಸಿ ಒಂದಿಷ್ಟ ಏನ್ರೆ ತಿನ್ಬೇಕಂತ ನಿಂತೀವಿ. ದೋಸಾ ತಗೋಗ್ಲಿ, ಬೆಳಗಾವಿಯಿಂದ ಬಂದರಂತೆ. ಬೆಳಗಾವಿಯಿಂದ ಬಾಯ್ ವಿಠಲ್ ಅಂತೇಳಿ ನಮ್ಮ ವಾದಿರಾಜ್ ಅವ್ರನ್ನ ಭೇಟಿಯಾಗಿ ಫುಲ್ ಖುಷಿಯಲ್ಲಿ ಇದ್ವಿ. ಖುಷಿ ಆಗ್ತದೆ ಶ್ರೀಕಾಂತ್. ಹೌದಣ್ಣ, ಚಾವಿ ಡಿಕ್ಕಾಗಿಟ್ಟು ಲಾಕ್ ಮಾಡ್ಬಿಟ್ಟಿದ್ದೆ. ಕಾಲೆಲ್ಲ ಧರ್ಪತ್ಲಿ ಅದ ತಗಲಿ ಅವ್ರ ಆತ. ಏನೇನ್ ಡೋರ್ ತಗದಿವ ಕಿಡಕಿಯ ಕೈಯಾಕೆ, ಆಮೇಲೆ ಸೀಟ್ ಬಂಡ್ ಮಾಡಿ ಒಳಗೆ ಗುಸಾಸಿ ತುಂಬಂದ ಚಾವಿ. ಇದೆಲ್ಲ ಮಾಡಿದವ ಈಗ ಅಷ್ಟೆಲ್ಲ ಟೈಮಲ್ಲ ಅದು ಇಂಥ ನಸೀಬ. ಇಷ್ಟಂದ್ರು ಖರೀದ ನೋಡ್ರಿ, ಯಾವಾಗ ಅದೇ ಕಾರ್ದ ಹತ್ತೆ ನೋಡ್ರಿ. ಇಲ್ಲೇನೋ ಟ್ರೈ ಮಾಡೋದ ಅಂತ ಹೇಳ್ರಿ. ಹಾಂ, ದೋಸೆ ದ್ವಾಸಿ ಚಾ ಹಾಕೊಂಡು ತಿಂದ್ರೆ ಹೆಂಗಿರ್ತದ, ಚಪಾತಿ ಚಾ ಒಳಗೆ ಎತ್ಕೊಂಡು ತಿಂತೀವಲ್ಲ ಪುರಿನೂ ಚಲೋ ಆಗುತ್ತೆ. ಹಂಗ ಇದು ನೋಡ್ರಿ ಭೂಷಣ ಇಡ್ಲೆ ದ್ವಾಸಿ ಅದನ್ನಿದ್ರು. ಇಲ್ಲ ಹುಡುಗರು ಏ ಸರ ಏನು ಹೂಗೆಲ್ಲ ಹಿಡ್ಕೊಂಡು ತಗೊಂಬಂದ್ರಿ. ಇಲ್ಲಿ ಬಾಗಲಕೋಟೆ ಏನೇ ಲೋಕಾಪುರ್ಗೆ ಎಂಟ್ರಿ ಕೊಟ್ಟಿಲ್ಲ, ಇಲ್ಲಿ ಹುಡುಗರು ಬಂದ್ರೆ ಭಯ ಏನಂತೀರಿ ಎಷ್ಟೊತ್ತು ಬಾಳ್ತಾತೇನು ಭಯ ನೀವು ಬಂದು. ಏ ಸಾರಿ ಭಯ, ಭಾಳ ಕಾಯಿಸಿದ್ವಿ ನಿಮಗೆ ಭಯ. ಚಸ್ಮಾ ಗಿಚ್ಚಾಯ್ತಲು ಅಲ್ಲಿ ನೋಡಲ್ಲಿ ಅಲ್ಲಿ ನೋಡಲ್ಲಿ ಮತ್ತೆ ಏ ಜೋರ್ ಅದಿರಿ ಭಯ. ಏನ್ ಭಯ ಇದು ಜಕ್ಕೊಳ ಹಿಂಗ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತಾನೋ. ನಿನ್ನ ಏನ್ ಬಾಗಲಕೋಟಿಗೆ ಬಂದ ಮುಟ್ಟಿವ್ರೀಗ ನಮ್ಮ ಬಾಗಲಕೋಟೆ ಬಸವೇಶ್ವರ ಸರ್ಕಲ್ ಕಡೆ ಎಲ್ಲಾ ಇವೆಂಟ್ ಆರ್ಗನೈಸರ್ಸ್ ಒಂದಿಷ್ಟು ಮಂದಿ ಅಲ್ಲಿ ಬಂದಾರ, ಅವ್ರ ರೂಮಿಗೆ ಕರ್ಕೊಂಡು ಹೋಗ್ತಾರ. ಅಲ್ಲಿ ಹೋಗಿ ಒಂದಿಷ್ಟು ಫ್ರೆಶ್ ಅಪ್ ಆಗಿ ಮಾಡಿ ಅರ್ವಿ ಹಾಕೊಂಡೆ ಕಾಲೇಜ್ ಹೋಗ್ಬಿಡುದು. ಇಲ್ಲಿ ನೋಡ್ರಿ ಇವ ರಿಚ್ ರಿಚ್ ಮಂದಿ ಲಕ್ಷಣಗಳು ಹೇಳ್ತಾನೆ ನೋಡ್ರಿ ಇವ. ಏನ್ಲಿ ನೋಡ್ರಿ ರಿಚ್ ಯಾರು ಇರ್ತಾರ, ಯಾರ್ದ ಕೈಗಳು ಪೂರ್ತಿ ಬಿಳಿ ಇರ್ತಾವ, ಇಲ್ಲೆಲ್ಲ ಕೆಂಪ್ ಇರ್ತಾರ ನೋಡ್ರಿ, ಅವ್ರು ರಿಚ್ ಇರ್ತಾರ. ಅಂದ್ರೆ ಈಗ ಸೋನಾರ್ ಇಡ್ಕೋರಿ, ಸೋನಾರ ಹೆಂಗ್ ಕೆಂಪ್ ಕೆಂಪ್ ಇರ್ತಾರ. ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲಣ್ಣ.
ಇವ್ರದ್ದು ಹುಟ್ಟಿದ ಹಿಂದೆ ಇರ್ತದೆ. ಆಫ್ರಿಕಾದ ಅಲ್ಲ, ಆಫ್ರಿಕಾದ ಯಾರು ಶ್ರೀಮಂತರಿಲ್ಲ. ಏನ್ ಹೇಳ್ತಾನ ಬೆಳಗ್ಗೆದ್ದವ್ರು ಶ್ರೀಮಂತರಂತ ಇಷ್ಟಂದ್ರೆ ನೋಡ್ರಿ ಇನ್ಸ್ಟಾಗ್ರಾಮ್ ನಿಂದ ಏನು ಕಲಿಬಾರ್ದು ನಾವು. ಏನ್ ಗಿಚ್ಚು ನೋಡ್ರಿ, ಒಂದ್ ಇನೋವ, ಒಂದ್ ಕ್ರಿಸ್ತ, ಮತ್ ಯಾವ್ದು, ಮತ್ ಒಂದ್ ಕ್ರೇಟಾ, ಒಂದು ಇನೋವ ಅಂತ, ಒಂದ್ ಕ್ರಿಸ್ತ ಅಂತ, ಎರಡು ಒಂದ್ ಸ್ಲೋ ಮಾಡೋ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಈಗ ರೆಡಿ ಆಗಿ ಹೊಂಟಿವಿ ಈಗ ನೋಡ್ರಲ್ಲ ನಮ್ಮ ಅದ್ರಾಜ್ ಕರ್ಕೊಳಗೆ ಒಂದು ಎರಡು ನನಗೆ ಚಸ್ಮಾ ಒಳಗೆ ಹೋಗುವಂತ ಇತ್ತಪ್ಪ ಅದಕ್ಕೆ ಕಡಿಕ ಎಲ್ಲ ಇವೆಂಟ್ ಮುಗಿತ್ರಿ ಈಗ, ಈಗ ಹೊಂಟಿವಿ ವಾಪಸ್ ಬೆಳಗಾವಿಗೆ ಹೋಗಿ, ಆಮೇಲೆ ಒಂದಿಷ್ಟು ಪ್ಲಾನ್ ಅದರಿ, ಅದು ಇದು ಎಲ್ಲ ಮುಗಿಸ್ಕೊಂಡು ಈಗ ಒಟ್ಟು ಬೆಳಗಾವಿಗೆ ಹೋಗೋದಾಗಿದೆ. ಹೋಗಿ ಮತ್ತೆ ಮುಂದಿನ ವ್ಲಾಗ್ನಾಗ ನಿಮ್ಗೆ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಸೇರಿತ್ತಂತಂದ್ರೆ, ಇಲ್ಲಿ ತನಕ ನೀವು ಈ ವ್ಲಾಗ್ ನೋಡಿರಿ ಅಂತಂದ್ರೆ ಒಂದು ಲೈಕ್ ಮಾಡಿಬಿಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದು ವೀಡಿಯೋ ನೋಡಬೇಡ್ರಿ, ಮನಸ್ಸಿಗೆ ಈ ತ್ರಾಸ ಆಗ್ತದೆ. ಸಬ್ಸ್ಕ್ರೈಬ್ ಒಂದು ಮಾಡ್ಕೊಂಬಿಡ್ರಿ. ಸಿಗೋಣಂತ ಮುಂದಿನ ವ್ಲಾಗ್ನಾಗ. ಟಾಟಾ.